ಮಹಿಳೆಯ ಕಿಡ್ನಾಪ್ ಆರೋಪದ ಕೇಸ್ನಲ್ಲಿ ರೇವಣ್ಣ ಅರೆಸ್ಟ್ ಆಗಿರೋ ವಿಚಾರ. ಎಸ್ಐಟಿ ಅಧಿಕಾರಿಗಳಿಂದ ಎಚ್ ಡಿ ರೇವಣ್ಣ ವಿಚಾರಣೆ ನಡೀತಾ ಇದೆ. ಇವತ್ತು ಬೆಳಗ್ಗೆಯಿಂದ ಇಂದು ಕಿಡ್ನಾಪ್ ಪ್ರಕರಣದ ಸಂಬಂಧ ವಿಚಾರಣೆ ನಡೆಸ್ತಾ ಇದ್ದಾರೆ. ರೇವಣ್ಣರನ್ನ ಎಸ್ಐಟಿ ಅಧಿಕಾರಿಗಳು ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಎಫ್ಐಆರ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅವರನ್ನು ನಿನ್ನೆ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಜಾಮೀನು ನಿರಾಕರಣೆಯಾದ ಹಿನ್ನೆಲೆ ಏನೆಲ್ಲ ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡಿದೆ ಹಾಗಿದ್ರೆ ಎಸ್ಐಟಿ ತಂಡ? ತನಿಖಾ ತಂಡದ ಮೂಲಗಳಿಂದ ನ್ಯೂಸ್ ಫಸ್ಟ್ಗೆ ಮಾಹಿತಿ ಲಭ್ಯ ಆಗಿದೆ. ಇವತ್ತು ಬೆಳಗ್ಗೆಯಿಂದ ಕೂಡ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ರೇವಣ್ಣರನ್ನ ಅವ್ರು ಯಾವುದಕ್ಕೆ ಉತ್ತರ ಕೊಡ್ತಾರೋ ಬಿಡ್ತಾರೋ, ಮೌನಕ್ಕೆ ಶರಣಾಗಿದ್ದಾರೋ ಅದು ಬೇರೆ ವಿಚಾರ. ಬಟ್ ಎಸ್ಐಟಿ ಬಳಿ ಪ್ರಶ್ನೆಗಳಂತೂ ಸಿದ್ಧವಾಗಿದೆ, ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ರೂಮ್ನಿಂದ ವಿಷ್ಣು ಪ್ರಸಾದ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಷ್ಣು ಪ್ರಸಾದ್, ಇವತ್ತು ಬೆಳಗ್ಗೆಯಿಂದನೇ ಎಸ್ಐಟಿ ಅಧಿಕಾರಿಗಳು ರೇವಣ್ಣರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸುಮಾರು 30 ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ. ಏನೆಲ್ಲ ಪ್ರಶ್ನೆಗಳನ್ನ ರೇವಣ್ಣ ಅವರ ಮುಂದಿಟ್ಟು ಉತ್ತರ ಪಡೆಯುವ ಪ್ರಯತ್ನ ಮಾಡಿದ್ದಾರೆ ಎಸ್ಐಟಿ ಟೀಮ್? ಈ ಪ್ರಕರಣದಲ್ಲಿ ನೋಡಿದ್ರೆ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು ಕೇವಲ ಒಂದು ಪ್ರಕರಣದಲ್ಲಿ ಮಾತ್ರ ಬಂಧಿಸುವಂತ ಕೆಲಸ ಆಗಿರುವಂಥದ್ದು. ಅದ್ರ ಪ್ರಮುಖವಾಗಿ ಒಳಗಿಸಿರುವ ಪ್ರಕರಣಕ್ಕೆ ಇಲ್ಲಿ ಕೂರಿಗೂ ಯಾವುದೇ ರೀತಿ ಕ್ವಶನ್ ಮಾಡಿಲ್ಲ ಅನ್ನುವಂಥದ್ದು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗ್ತಿರುವಂತಹ ಮಾಹಿತಿ. ಈಗ ಈ ವಿಷ್ಣು ನಿಮ್ಮನ್ನು ಮತ್ತೆ ಮಾತಾಡಿಸ್ತೀನಿ. ಒಟ್ಟಿನಲ್ಲಿ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಅವ್ರು ಹೇಳ್ತಿದ್ದ ಹಾಗೆ ಅಂದ್ರೆ ಕೆಆರ್ ನಗರದಲ್ಲಿ ದಾಖಲಾಗಿತ್ತಲ್ಲ ಅಪಹರಣದ ಪ್ರಕರಣ, ನನ್ನ ತಾಯಿಯನ್ನ ಅಪಹರಿಸಿದ್ದಾರೆ ಅಂತ ಹೇಳಿ ಅವರ ಪುತ್ರ ದಾಖಲು ಮಾಡಿದ್ದಂತಹ ದೂರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಜಾಮೀನ್ ಸಿಗಲಿಲ್ಲ, ನಿರಾಕರಣೆ ಆಯಿತು. ಹಾಗಾಗಿ ಅವರನ್ನು ನಿನ್ನೆ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಅದೇ ಪ್ರಕರಣದಲ್ಲಿ ಈಗ ವಿಚಾರಣೆಗೂ ಕೂಡ ಒಳಪಡಿಸಿರುವಂಥದ್ದು. ನಿನ್ನೆ ಯಾವುದೇ ವಿಚಾರಣೆಗೆ ಒಳಪಡಿಸಿಲ್ಲ, ಅವರನ್ನು ಅರೆಸ್ಟ್ ಮಾಡಿ ನಂತರದಲ್ಲಿ ಮೆಡಿಕಲ್ ಚೆಕಪ್ ಮಾಡಿಸಿ ತಡರಾತ್ರಿ ನಂತರದಲ್ಲಿ ವಿಚಾರಣೆ ಮಾಡೋದಕ್ಕಾಗಿಲ್ಲ ಅನ್ಸುತ್ತೆ. ಇವತ್ತು ಬೆಳಗ್ಗೆಯಿಂದಾನೇ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಇವತ್ತು ಅಟ್ ಎನಿ ಕಾಸ್ಟ್ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಲೇಬೇಕು, ಅದಾದಮೇಲೆ ಕಸ್ಟಡಿ ಕೇಳಬೇಕಾಗುತ್ತೆ. ಆದರೆ ಹೋಮ್ ಆಫೀಸ್ ಆಗಿರೋದ್ರಿಂದ ನ್ಯಾಯಾಧೀಶರು ಬಹುತೇಕ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡೋ ಸಾಧ್ಯತೆಗಳೇ ಆಯ್ಕೆ ಇರೋದು ಮತ್ತು ಅವಕಾಶ ಇರೋದು ಕೂಡ ಇವತ್ತು. ನಂತರ ನಾಳೆ ಒಂದು ಕಡೆ ರೇವಣ್ಣ ಅವರ ಕಡೆಯಿಂದ ವಕೀಲರು ಮತ್ತೊಂದು ರೆಗ್ಯುಲರ್ ಬೇಲ್ಗೆ ಇನ್ನೊಂದು ಅರ್ಜಿ ಹಾಕ್ಕೊಳ್ತಾರೆ. ಎಸ್ಐಟಿ ಕೂಡ ಅವರನ್ನು ಇನ್ವೆಸ್ಟಿಗೇಷನ್ಗೆ ಬೇಕು ಅಂತ ಕೇಳ್ತಾರೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ವಿಷ್ಣು ಪ್ರಸಾದ್. ವಿಷ್ಣು, ನೀವಾಗಲೇ ಹೇಳ್ತಾ ಇದ್ರಿ ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರೋ ವಿಚಾರಣೆಯ ಸಲುವಾಗಿ ಮುಂದುವರಿಸಿ. ಖಂಡಿತ ವಿಜಯ್, ಈಗ ಇವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳಲ್ಲಿ ಈಗ ಎರಡು ಪ್ರಕರಣಗಳಲ್ಲಿ ಕೇವಲ ಕಿಡ್ನಾಪ್ ಪ್ರಕರಣದಲ್ಲಿ ಇವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಈ ರೀತಿ ಏನು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಕೇವಲ ಅದೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅವರನ್ನ ಇವತ್ತು ಎನ್ಕ್ವೈರಿ ಮಾಡುವಂತಹ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಮೊದಲನೇದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿದಾ ಇದೆ. ಈಗಾಗಲೇ ಈ ಪ್ರಕರಣದಲ್ಲಿ ನಿಮಗೆ ಗೊತ್ತಿರುವಂತೆ ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ ಅಂತೇಳಿ ಮೊದಲು ಕ್ವಶನ್ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಅದಾದ ಬಳಿಕ ಪ್ರಕರಣದಲ್ಲಿ ಕೇಳಿಬಂದಿರುವಂತಹ ಹೆಸರುಗಳ ಬಗ್ಗೆ ಅವರಿಂದ ಕ್ಲಾರಿಫಿಕೇಶನ್ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ನೇರವಾಗಿ ನೀವೇ ಕಿಡ್ನಾಪ್ ಮಾಡಿದ್ರೆ ಅಂತೇಳಿ ಇಲ್ಲಿ ಡೈರೆಕ್ಟಾಗಿ ಅವ್ರನ್ನ ಕ್ವಶನ್ ಮಾಡೋದಿಲ್ಲ. ಅದ್ರ ಬದಲಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಕೊಡುವಂತಹ ಸ್ಟೇಟ್ಮೆಂಟ್ನ ಆಧಾರದ ಮೇರೆಗೆ ಇವರು ಈ ಪ್ರಕರಣದಲ್ಲಿ ಎಷ್ಟು ಮಟ್ಟಿಗೆ ಭಾಗಿಯಾಗಿದ್ದಾರೆ ಅನ್ನೋದನ್ನು ಮ್ಯಾಚ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ನೀವೇ ಮಾಡಿದ್ದೀರಾ ಅಂತೇಳಿ ಅವರಿಂದ ಕನ್ಫೆಷನ್ ಪಡ್ಕೊಳ್ಳುವಂಥ ಕೆಲಸವನ್ನು ಇಲ್ಲಿ ಅಧಿಕಾರಿಗಳು ಮಾಡಲ್ಲ. ಯಾಕಂತಂದರೆ ತನಿಖೆ ಆ್ಯಂಗಲ್ ಬೇರೆ ಉದ್ದೇಶದಿಂದ ಮಾಡ್ತಾವಂಥ ಕೆಲಸ ಆಗ್ತಿರುತ್ತೆ. ಇನ್ನು ಇದರಲ್ಲಿ ಮೊದಲನೇದಾಗಿ ಕೇಳುವಂತಹ ಪ್ರಶ್ನೆ ನೋಡೋದಾದರೆ ಇಲ್ಲಿ ಈಗಾಗಲೇ ಪ್ರಕರಣದಲ್ಲಿ ಇನ್ನೋರು ಆರೋಪಿಯನ್ನು ಬಂಧಿಸುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿ ಮಾಡಿದರೆ ಅದು ಸತೀಶ್ ಬಾಬಣ್ಣ ಅಂತೇಳಿ ಇವರ ಮನೆಯಲ್ಲಿ ಇರುವಂಥದ್ದು ಮತ್ತು ಇವರ ಆಪ್ತನಾಗಿರುವಂತಹ ವ್ಯಕ್ತಿ ಅವರ ಸಂಬಂಧಿಯೂ ಕೂಡ. ಈ ಬಾಬಣ್ಣ ನಿಮಗೆ ಗೊತ್ತಾನೋ ಒಂದು ಪ್ರಶ್ನೆಯನ್ನು ಮೊದಲು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಎರಡನೇದಾಗಿ ಇದೇ ಪ್ರಕರಣದಲ್ಲಿ ಕೇಳಿಬಂದಿರುವಂತಹ ಮತ್ತೊಂದು ಹೆಸರು ಏನಂತಂದರೆ ರಾಜಗೋಪಾಲ್. ಈತ ಈಗಾಗಲೇ ಸಂತ್ರಸ್ತ ಮಹಿಳೆ ಇದ್ದು ಅಂತಹ ಫಾರ್ಮ್ ಹೌಸ್ನ ಮಾಲೀಕ ಆಗಿರುವಂಥದ್ದು ಆತನ ಬಗ್ಗೆಯೂ ಕೂಡ ಕೇಳುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಆತ ನಿಮಗೆ ಗೊತ್ತಾ ಮತ್ತು ಆತನಿಗೂ ನಿಮಗೂ ಇರುವಂತಹ ಸಂಬಂಧವೇನು, ಎಷ್ಟು ವರ್ಷಗಳಿಂದ ಪರಿಚಯ, ಈ ಪಾಯಿಂಟನ್ನು ಇಟ್ಕೊಂಡು ಕೇಳ್ತಾರೆ. ಅದಾದ ನಂತರ ಬರುವಂಥದ್ದು ಈ ಪ್ರಕರಣದ ಸಂತ್ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಆಕೆ ನಿಮಗೆ ಗೊತ್ತಾ ಮತ್ತು ಆಕೆ ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ಮತ್ತು ಆಕೆ ಈಗ ನಾಪತ್ತೆ ಆಗಿದ್ದಂಥ ಸಂದರ್ಭ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಗೊತ್ತಿದೆ ಅಂತ ಅವ್ರನ್ನ ಕೇಳುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಮೊದಲೇ ಈ ಪ್ರಕರಣದಲ್ಲಿ ಆರೋಪಿ ಏನಾದರೂ ನಾನೇ ಕಿಡ್ನಾಪ್ ಮಾಡಿಸಿದ್ದು ಅಂತ ಒಪ್ಕೊಂಡ್ರೆ, ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ತಾನು ಕನ್ಫೆಸ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದರೆ ಅದಕ್ಕೆ ಪೂರಕವಾದಂಥ ಕ್ವಶನ್ಗಳನ್ನು ಮಾಡ್ತಾರೆ. ಆದರೆ ಈಗ ಸಿಕ್ತಿರುವಂಥ ಮಾಹಿತಿ ಏನಂತಂದರೆ ಅದನ್ನು ಕನ್ಫೆಷನ್ ಮಾಡಿಕೊಂಡಿಲ್ಲ. ಹೀಗಾಗಿ ಆ ಕನ್ಫೆಷನ್ಗೆ ಮತ್ತು ಈ ಪ್ರಕರಣಕ್ಕೂ ಅವ್ರಿಗಿರುವಂತಹ ಲಿಂಕನ್ನು ಎಸ್ಟಾಬ್ಲಿಷ್ ಮಾಡುವಂಥ ಕೆಲಸ, ಅಂದರೆ ಮ್ಯಾಚ್ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಹೀಗಾಗಿ ಈ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಿರುವಂಥದ್ದು. ಅಂದರೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನಂತಂದರೆ
ಕಳೆದ ಈಗಾಗಲೇ ಏನು 2-3 ದಿನಗಳಿಂದ ರೇವಣ್ಣ ಅವರು ಬೆಂಗಳೂರಿನಲ್ಲಿ ಇರಲಿಲ್ಲ, ಅದಲ್ಲದೆ ಅವರ ಸ್ವಂತ ಮನೆಯಲ್ಲೂ ಕೂಡ ಇರಲಿಲ್ಲ, ಜೊತೆಗೆ ಒಳನರಸೀಪುರದಲ್ಲೂ ಇರಲಿಲ್ಲ, ಅವರು ಬೇರೆ ಬೇರೆ ಕಡೆ ಓಡಾಟ ನಡೆಸ್ತಾ ಇದ್ರು. ಈ ಒಂದು ಮಾಹಿತಿಯು ಕೂಡ ಎಸ್ ಐ ಟಿ ಅಧಿಕಾರಿಗಳಿಗಿತ್ತು, ಯಾಕಂದರೆ ಎಸ್ ಐ ಟಿ ಅಧಿಕಾರಿಗಳು ಅವ್ರನ್ನ ನಿರಂತರವಾಗಿ ಫಾಲೋ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಅದರಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ, ಕಳೆದ ಶುಕ್ರವಾರ ಅಂತಂದರೆ ಮೊನ್ನೆ ನೋಡೋದಾದರೆ ಮೊನ್ನೆ ಸಂಜೆಯಿಂದ ಮತ್ತು ಶನಿವಾರ ಮಧ್ಯಾಹ್ನದ ತನಕ ಬರೋಬ್ಬರಿ 300+ ಕಿಲೋಮೀಟರ್ನ ರೇವಣ್ಣ ಓಡಾಡಿರುವಂಥದ್ದು, ಅಂದರೆ ಬೇರೆ ಬೇರೆ ಕಡೆಗೆ ಆಗಾಗ ಜಾಗ ಚೇಂಜ್ ಮಾಡ್ತಾ ಇರುವಂಥದ್ದು, ಅವರ ಹಿಂದೆ ಎಸ್ ಐ ಟಿ ಅಧಿಕಾರಿಗಳಿದ್ದಾರೆ ಅನ್ನೋ ಮಾಹಿತಿ ಆಧಾರದ ಮೇಲೆ ಅವರು ಓಡಾಟ ನಡೆಸಿದರು. ಹೀಗಾಗಿ ಆ ಸಂದರ್ಭದಲ್ಲಿ ನೀವು 300+ ಕಿಲೋಮೀಟರ್ ಎಲ್ಲಿ ಓಡಾಡಿದ್ರಿ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ, ಜೊತೆಗೆ ಯಾವ್ಯಾವ ಪ್ರದೇಶಕ್ಕೆ ಹೋಗಿದ್ರಿ ನೆನಪು ಮಾಡಿಕೊಂಡು ಹೇಳಿ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಯಾಕಂತಂದರೆ ಅವರ ಓಡಾಟ ಏನಿದೆ ಅದು ಸಾಂದರ್ಭಿಕ ಸಾಕ್ಷಿಯಾಗಿ ಮ್ಯಾಚ್ ಆಗುತ್ತೆ, ಅಂದರೆ ಸಂತ್ರಸ್ತೆ ಎಲ್ಲಿ ಸಿಕ್ಕಿದ್ರು ಆ ಸಂದರ್ಭದಲ್ಲಿ ರೇವಣ್ಣ ಅಲ್ಲಿದ್ದ, ಮತ್ತು ಸಂತ್ರಸ್ತೆ ಯಾವಾಗ ಮಿಸ್ ಆಗಿದ್ರು ಆಗ ರೇವಣ್ಣ ಅವ್ರಿಗೂ ಅವ್ರಿಗೂ ಕಾಂಟ್ಯಾಕ್ಟ್ ಆಗಿತ್ತಾ, ಮತ್ತು ಪ್ರಮುಖ ಆರೋಪಿಯಾಗಿರುವಂತಹ ಸತೀಶ್ ಬಾಬಣ್ಣನ ಜೊತೆಗೂ ರೇವಣ್ಣ ಅವ್ರಿಗೂ ಓಡಾಡಾಟ ಮತ್ತು ಕಾಂಟ್ಯಾಕ್ಟ್ ಇದ್ದಾಗ ಸಂಬಂಧಪಟ್ಟಂತೆ ಆ ಲಿಂಕನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. ಈ ರೀತಿ ಇಂತಹ ಪ್ರಶ್ನೆಗಳನ್ನು ಹೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಇದರ ಜೊತೆಗೆ ಕೊನೆಯದಾಗಿ ಇಲ್ಲಿ ರಾಜಗೋಪಾಲ್ ಅವರ ಫಾರ್ಮ್ ಹೌಸ್ಗೆ ನೀವು ಹೋಗಿದ್ರ, ರಾಜಗೋಪಾಲ್ ಅವರ ಫಾರ್ಮ್ ಹೌಸ್ ನಿಮ್ಗೆ ಗೊತ್ತಾ ಅದು ಎಲ್ಲಿದೆ, ಮತ್ತು ಅವ್ರ ಫಾರ್ಮ್ ಹೌಸ್ ನೀವು ಭೇಟಿ ಕೊಟ್ಟಿದ್ರ, ಮತ್ತು ಅದರಲ್ಲೂ ಪ್ರಮುಖವಾಗಿ ಶುಕ್ರವಾರ ರಾತ್ರಿ 2 ಗಂಟೆ ಸಂದರ್ಭದಲ್ಲಿ ನೀವು ರಾಮನಗರದ ಹತ್ರ ಏನು ಮಾಡ್ತಾಯಿದ್ರಿ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಜೊತೆಗೆ ಫಾರ್ಮ್ ಹೌಸ್ ಬಳಿ ನೀವು ಹೋಗಿರೋಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಿ ಡಿ ಆರ್ ಡೀಟೇಲ್ಸ್ ಹೇಳ್ತಿದೆ, ಯಾವ ಉದ್ದೇಶಕ್ಕೋಸ್ಕರ ಅಲ್ಲಿ ಹೋಗಿದ್ರಿ, ಅಲ್ಲಿ ನೀವು ಈ ಸಂತ್ರಸ್ತೆಯನ್ನು ಭೇಟಿ ಮಾಡಿದ್ರ, ಹೀಗೆ ಅನೇಕ ಪ್ರಶ್ನೆಗಳನ್ನು ಈಗ ಎಸ್ ಐ ಟಿ ಅಧಿಕಾರಿಗಳು ಕೇಳ್ತಿರೋದು. ಅಂದರೆ ಇಲ್ಲಿ ಆ ಮಹಿಳೆ ಕಿಡ್ನಾಪ್ ಆಗಿರುವಂತಹ ಮಹಿಳೆ ಅಲ್ಲಿ ಇರುವಂತಹ ವಿಚಾರಕ್ಕೂ ರೇವಣ್ಣ ಅವ್ರಿಗೂ ಇರುವಂತಹ ಸಂಬಂಧವನ್ನು ಎಸ್ಟಾಬ್ಲಿಷ್ ಮಾಡುವಂಥ ಕೆಲಸವನ್ನು ತನಿಖಾರಿಗಳು ಮಾಡ್ತಾರೆ. ಇದರ ಜೊತೆಗೆ ಇವರು ಯಾರಿಗೆ ಡೈರೆಕ್ಷನ್ ಕೊಟ್ಟು ಅವ್ರನ್ನ ಕಳಿಸುವಂಥ ಕೆಲಸವನ್ನು ಮಾಡಿದ್ರು, ಅವರ ಜೊತೆ ಮಾತಾಡಿರುವಂತಹ ಸಿ ಡಿ ಆರ್ ಡೀಟೇಲ್ಸ್ನ ಈಗಾಗಲೇ ಪಡ್ಕೊಳ್ಳುವಂತಹ ಕೆಲಸನ ಎಸ್ ಐ ಟಿ ಅಧಿಕಾರಿಗಳು ಮಾಡಿದ್ದು. ಆ ಸಿ ಡಿ ಆರ್ಗೂ ಮಾತಾಡಿರೋದಕ್ಕೂ ಮತ್ತು ರೇವಣ್ಣ ಕೊಟ್ಟಿರುವಂಥ ಹೇಳಿಕೆಗೂ ಮ್ಯಾಚ್ ಮಾಡಬೇಕಾಗುತ್ತೆ. ಯಾಕಂದರೆ ಆರೋಪಿ ಇಲ್ಲಿ ಏನಾದರೂ ತದ್ವಿರುದ್ಧವಾದಂಥ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಇವರು ಉದ್ದೇಶಪೂರ್ವಕವಾಗಿ ಇಲ್ಲಿ ಮುಚ್ಚಿಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಮತ್ತು ಪ್ರಕರಣದ ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ತನಿಖಾಧಿಕಾರಿಗಳು ನೆಕ್ಸ್ಟ್ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. ಹೀಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 30+ ಪ್ರಶ್ನೆಗಳನ್ನು ಈಗಾಗಲೇ ಅವರು ಕೇಳುವಂಥ ಕೆಲಸ ಆಗಿದೆ. ಈಗಾಗಲೇ ವಿಚಾರಣೆ ಕೊನೆ ಹಂತಕ್ಕೂ ಕೂಡ ಬಂದಿರುವಂಥದ್ದು, ಇನ್ನು ಕೆಲ ಗಂಟೆಗಳಲ್ಲೇ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನೇ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ. ವಿಜಯ್, ಥ್ಯಾಂಕ್ ಯು. ವಿಷ್ಣು ಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.